ಮೈ ಪ್ರೆಷಿಯಸ್ ಚಿಲ್ಡ್ರನ್ ಆಫ್ ಗಾಡ್, ನನ್ನ ಅಮೂಲ್ಯ ದೇವರ ಮಕ್ಕಳೇ, ವಾಟ್ ಎ ಗ್ರೇಟ್ ಥಿಂಗ್ ಟು ಬಿ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಪ್ರಸನ್ನತೆಯಲ್ಲಿ ನಾವಿರುವುದು ಎಷ್ಟು ಒಳ್ಳೆಯದಲ್ಲವೇ. ವಿತ್ ಆಲ್ ಹ್ಯಾಪಿನೆಸ್ ಅಂಡ್ ಜಾಯ್ ಐ ವೆಲ್ಕಮ್ ಆಲ್ ಆಫ್ ಯು ಟು ರಿಸೀವ್ ಗಾಡ್ಸ್ ಅಬಂಡೆಂಟ್ ಬ್ಲೆಸಿಂಗ್ಸ್ ಟುಡೇ. ದೇವರ ಸಮೃದ್ಧಿಕರವಾದ ಆಶೀರ್ವಾದಗಳು ಇಂದು ಹೊಂದಿಕೊಳ್ಳುವುದಕ್ಕಾಗಿ ಎಲ್ಲ ಸಂತೋಷ ಆನಂದದಿಂದ ನಿಮ್ಮನ್ನು ಆಹ್ವಾನಿಸುತ್ತೇನೆ. ಲೆಟ್ ಅಸ್ ರೀಡ್ ಪ್ರೋವರ್ಬ್ಸ್ 29:25 ಫಾರ್ ಅವರ್ ಮೆಡಿಟೇಷನ್. ನಮ್ಮ ಧ್ಯಾನಕ್ಕಾಗಿ ಜ್ಞಾನೋಕ್ತಿಗಳು 29:25 ಓದಿಕೊಳ್ಳೋಣ. Whosoever trusts in the law shall be safe. ಯಾರು ಯೆಹೋವನಲ್ಲಿ ಭರವಸೆ ಇಡುತ್ತಾರೋ ಅವರು ಸಂರಕ್ಷಣೆ ಹೊಂದುವರು ಎಂದು ಬರೆಯಲ್ಪಟ್ಟಿದೆ. Whoever trusts in the Lord shall be safe in the arms of Jesus Christ. ಯಾರು ಯೆಹೋವನಲ್ಲಿ ಭರವಸೆ ಇಡುತ್ತಾರೋ ಯೇಸು ಕ್ರಿಸ್ತನ ಕೈಗಳಲ್ಲಿ ಅವರು ಸುರಕ್ಷಿತರಾಗಿರುತ್ತಾರೆ. What a great blessing it is. ಇದು ಎಂತಹ ದೊಡ್ಡ ಆಶೀರ್ವಾದವಲ್ಲವೇ. We are safe in the arms of Jesus. ನೀವು ಯೇಸುವಿನ ತೋಳುಗಳಲ್ಲಿ ನೀವು ಸುರಕ್ಷಿತರಾಗಿರುವಿರಿ. My friends, check up your life. Have you come closer to this Lord? ಸ್ನೇಹಿತರೆ, ನಿಮ್ಮ ಜೀವಿತ ಪರೀಕ್ಷಿಸಿಕೊಳ್ಳಿರಿ. ಇಂತಹ ಕರ್ತನ ಸಮೀಪದಲ್ಲಿ ನೀವು ಬಂದಿದ್ದೀರಾ? Do you have this Jesus your savior? ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ರಕ್ಷಕನಾಗಿದ್ದಾನು. Joel 3:16 we read the Lord will be a shelter for his people. Ezekiel 3:16 ಓದುತ್ತೇವೆ, ತನ್ನ ಮಕ್ಕಳಿಗಾಗಿ ಯೆಹೋವನೇ ಆಶ್ರಯ ಸ್ಥಾನವಾಗಿರುತ್ತಾನೆ. How to become his people? ಆತನ ಜನರು ನಾವು ಹೇಗೆ ಆಗುತ್ತೇವೆ? Deuteronomy 7:6 says you are a holy people to the Lord your God, chosen to be his people for himself, a special treasure above all on the face of this earth. ಧರ್ಮೋಪದೇಶಕಾಂಡ 7:6 ಯಾಕೆಂದರೆ ನೀವು ನಿಮ್ಮ ದೇವರಾದ ಯೆಹೋವನಿಗೆ ಮೀಸಲಾದ ಜನರಾಗಿದ್ದೀರಲ್ಲವೇ. ಆತನು ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನಾಂಗವಾಗುವುದಕ್ಕೆ ಆದುಕೊಂಡನು. How to become his people? ಹೇಗೆ ಆತನ ಜನರಾಗಿ ನಾವು ಆಗಬೇಕು? We have to open our heart and accept him as our savior. ನಾವು ನಮ್ಮ ಹೃದಯಗಳನ್ನು ತೆರೆದು ಆತನನ್ನು ರಕ್ಷಕನಾಗಿ ನಮ್ಮ ಜೀವಿತದಲ್ಲಿ ಅಂಗೀಕರಿಸಿಕೊಳ್ಳಬೇಕು. And Titus 2:14 says this way. ತೀತನು 2:14 ಈ ರೀತಿಯಾಗಿ ನೋಡುತ್ತೇವೆ. Jesus gave himself for us that he might redeem us from every lawless deed and purify for himself his own special people zealous for good works. ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು ಎಂದು ಈ ವಾಕ್ಯದಲ್ಲಿ ನೋಡುತ್ತೇವೆ. ಮೈ ಫ್ರೆಂಡ್ಸ್, ಚೆಕ್ ಅಪ್ ಯುವರ್ ಲೈಫ್. ನನ್ನ ಸ್ನೇಹಿತರೆ, ನಿಮ್ಮ ಜೀವಿತ ಪರೀಕ್ಷಿಸಿಕೊಳ್ಳಿರಿ. ಹ್ಯಾವ್ ಯು ಗಿವನ್ ಯುವರ್ ಹಾರ್ಟ್ ಟು ದ ಲಾರ್ಡ್? ಕರ್ತನಿಗೆ ನಿಮ್ಮ ಹೃದಯವನ್ನು ನೀವು ಕೊಟ್ಟಿರುವಿರಾ? ಹ್ಯಾವ್ ಯು ಅಕ್ಸೆಪ್ಟೆಡ್ ಹಿಮ್ ಆಸ್ ಯುವರ್ ಸೇವಿಯರ್? ರಕ್ಷಕನಾಗಿ ಆತನನ್ನು ನೀವು ಅಂಗೀಕರಿಸಿದ್ದೀರಾ? He wants to cleanse you and give you a new life. ನಿಮ್ಮನ್ನು ಶುದ್ಧೀಕರಿಸಿ ನಿಮಗೆ ಹೊಸ ಜೀವಿತ ಕೊಡುವುದಕ್ಕೆ ಆತನು ಬಯಸುತ್ತಾನೆ. And you will have a bright and prosperous life. ಮತ್ತು ನಿಮಗೆ ಬಹಳ ಉಜ್ವಲ ಮತ್ತು ಅಭಿವೃದ್ಧಿ ಹೊಂದಿದ ಜೀವಿತ ಹೊಂದುವಿರಿ. Right now he says I want to come and enter into your heart my children. ನನ್ನ ಮಕ್ಕಳೇ, ಈಗಲೇ ಆತ ನಿಮ್ಮ ಹೃದಯದಲ್ಲಿ ಬರುತ್ತೇನೆ ಎಂದು ಹೇಳುತ್ತಾನೆ. Open your heart widely. ನಿಮ್ಮ ಹೃದಯ ಅಗಲವಾಗಿ ತೆರೆಯಿರಿ. And cry unto the Lord. ಕರ್ತನಿಗೆ ಕೂಗಿಕೊಳ್ಳಿರಿ. Father, ತಂದೆಯೇ, come into my heart. ನನ್ನ ಹೃದಯದಲ್ಲಿ ಬಾ. Cleanse my own life. ನನ್ನ ಜೀವಿತ ಶುದ್ಧೀಕರಿಸು. My wretched life. ನನ್ನ ಕೆಟ್ಟ ಜೀವಿತ. My sinful life. ನನ್ನ ಪಾಪದ ಜೀವಿತ. And give me a new life. ನನಗೆ ಹೊಸ ಜೀವಿತ ಕೊಡು. Fill with the presence of God. ದೇವರ ಪ್ರಸನ್ನತೆಯಿಂದ ತುಂಬುವನು. Right now we are going to pray like that. ಈಗಲೇ ನಾವು ಆ ರೀತಿಯಾಗಿ ಪ್ರಾರ್ಥಿಸುತ್ತೇವೆ. Every one of you will receive God Almighty as your savior. ನಿಮ್ಮ ರಕ್ಷಕನಾಗಿ ಪ್ರತಿ ಒಬ್ಬರು ಆ ದೇವರನ್ನು ನೀವು ಹೊಂದಿಕೊಳ್ಳುವಿರಿ. When you put your complete trust upon him in that way you will be safe. ನೀವು ಆ ರೀತಿಯಲ್ಲಿ ನಿಮ್ಮ ಕರ್ತನಲ್ಲಿ ಸಂಪೂರ್ಣವಾಗಿ ಭರವಸೆ ಬಿಡುವಾಗ ನೀವು ರಕ್ಷಿಸಲ್ಪಡುವಿರಿ. Hallelujah. Hallelujah. Shall we pray? ನಾವು ಪ್ರಾರ್ಥನೆ ಮಾಡೋಣವೇ. Our precious heavenly father. ನನ್ನ ಅಮೂಲ್ಯ ಪರಲೋಕದ ತಂದೆ. Your children are crying. ನನ್ನ ಮಕ್ಕಳು ಕೂಗುತ್ತಿದ್ದಾರೆ. Father, enter into my heart. ತಂದೆಯೇ, ನನ್ನ ಹೃದಯದಲ್ಲಿ ಪ್ರವೇಶ ಮಾಡು. Enter into hearts of all the people who are crying like that. ಆ ರೀತಿಯಾಗಿ ಕೂಗುವಂತ ಎಲ್ಲ ಹೃದಯದಲ್ಲಿ ಪ್ರವೇಶ ಮಾಡು. Cleanse their life, father. ಕರ್ತನೇ, ಅವರ ಜೀವಿತ ಶುದ್ಧೀಕರಿಸು. With your precious blood which you shed on the cross. ಶಿಲುಬೆ ಮೇಲೆ ನೀನು ಸುರಿಸಿದ
ತನ್ನ ಅಮೂಲ್ಯ ರಕ್ತದಿಂದ ಮೇಕ್ ದಮ್ ನ್ಯೂ ಪೀಪಲ್, ಹೊಸ ಜನರಾಗಿ ಅವರನ್ನು ಮಾಡು. ಗಿವ್ ದಮ್ ನ್ಯೂ ಲೈಫ್, ಹೊಸ ಜೀವಿತ ಕೊಡು. ವಿತ್ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತನನ್ನು ಕೊಡು. ವಿತ್ ಜೀಸಸ್ ಕ್ರೈಸ್ಟ್ ಯೇಸು ಕ್ರಿಸ್ತನನ್ನು ಲಾರ್ಡ್ ಗಿವ್ ದಮ್ ಆಲ್ ದೀಸ್ ಹೆವನ್ಲಿ ಬ್ಲೆಸಿಂಗ್ಸ್ ರೈಟ್ ನೌ. ಈಗಲೇ ನಿನ್ನ ಪರಲೋಕದ ಈ ಎಲ್ಲ ಆಶೀರ್ವಾದಗಳನ್ನು ಅವರಿಗೆ ಕೊಡು. ಕೀಪ್ ದಮ್ ಸೇಫ್ ಅಂಡರ್ ಯುವರ್ arms, O Father. ನಿನ್ನ ಕೈಗಳಲ್ಲಿ ಅವರಿಗೆ ಸಂರಕ್ಷಣೆಯನ್ನು ಕೊಡು. Protect them all side. ಕರ್ತನ ಎಲ್ಲಾ ರೀತಿಯಲ್ಲಿ ಸಂರಕ್ಷಿಸು. Let them enjoy your presence all the time. ಎಲ್ಲಾ ಸಮಯದಲ್ಲಿ ನಿನ್ನ ಪ್ರಸನ್ನತೆ ಅವರು ಆನಂದಿಸಲಿ. In Jesus mighty name we pray. ಬಲವುಳ್ಳ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. Amen. Amen.